ಬೈಂದೂರ್ನಲ್ಲಿ ಗುರುರಾಜ್ ಗಂಟಿಹೊಳೆ ಗೆಲುವು ಸಾಧಿಸ್ತಾರ ಗೋಪಾಲ್ ಪೂಜಾರಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಸುಕುಮಾರ್ ಶೆಟ್ಟರ್ ಟಿಕೆಟ್ ಸಿಗ್ಲಿಲ್ಲ ಗುರುರಾಜ್ ಗಂಟಿ ಟಿಕೆಟ್ ಕೊಟ್ರು ಅವ್ರ ಒಂಥರ ಅಯ್ಯಪ್ಪ ಸ್ವಾಮಿ ಭಕ್ತ ಬರಿಗಾಲಲ್ಲೇ ಸುತ್ತುತ್ತಾ ಇರ್ತಾರ ಬರಿಗಾಲ ಫಕೀರಾ ಅಂತ ಕ್ಷೇತ್ರದಲ್ಲಿ ಆದ್ರೆ ಡಿಕ್ಲರೇಷನ್ ಮಾಡುವಾಗ ಏಳು ಕೋಟಿ ತೋರಿಸ್ಬಿಟ್ಟವ್ರೆ ಅದಕ್ಕೆ ಒಂದಷ್ಟು ಜನ ಅದೇ ಗ್ರೇಟ್ ಅಲ್ವಾ ಏನೂ ಇಲ್ಲದೆ ಬರಿಗಾಲಲ್ಲಿ ಹೋಗೋದು ಬೇರೆ ಎಲ್ಲ ಇದ್ದು ಬರಿಗಾಲಲ್ಲಿ ಹೋಗೋದಿದೆಯಲ್ಲ ಅದಿನ್ನೂ ಗ್ರೇಟ್ ಇದೆ ಪ್ಲಸ್ ಹ್ಞೂ ಹ್ಞೂ ಕರೆಕ್ಟ್ ಆದರೆ ಸುಕುಮಾರ್ ಶೆಟ್ಟರು ಮಾತ್ರ ಮನೇಲೇ ಕೂತು ಬಿಟ್ಟವ್ರೆ ಸುಕುಮಾರ್ ಶೆಟ್ಟರು ಹಂಗೆ ಒಂದು ಪಾರ್ಟಿ ಅವಕಾಶ ಕೊಟ್ಟಿತ್ತು ಗೆದ್ರು ಆದರೆ ಸುಕುಮಾರ್ ಶೆಟ್ಟಿ ಅವರಾಗಿದ್ದ ಅವರೇ ಹಾಳು ಮಾಡ್ಕೊಂಡಿದ್ರು ಸುಕುಮಾರ್ ಶೆಟ್ಟರು ಕೊಟ್ರೆ ಸೋಲ್ತಾರೆ ಅನ್ನೋ ರಿಪೋರ್ಟ್ಗಳಿತ್ತು ಹಾಗಾಗಿ ಅವ್ರಿಗೆ ಟಿಕೆಟ್ ಮಿಸ್ ಆಯ್ತು ಈಗ ಗುರ್ರಾಜ್ ಗಂಟಿ ಹೋಳೆ ಈಗ ಇವರೆಲ್ಲ ಕಾಂಗ್ರೆಸ್ ಅವರದೊಂದು ಬಜರಂಗ ದಳವನ್ನ ನಾವು ಬ್ಯಾನ್ ಮಾಡ್ತೀವಿ ಅನ್ನೋ ಒಂದು ಮ್ಯಾನಿಫೆಸ್ಟೋ ಬೈಂದೂರಲ್ಲಿ ಚೆನ್ನಾಗಿದ್ದಂತ ಕಾಂಗ್ರೆಸ್ಗೆ ಕೊಳ್ಳಿ ಇಟ್ಬಿಟ್ರಿ ಇವ್ರೆ ಗೋಪಾಲ್ ಪೂಜಾರಿಗೆ ಗೋಪಾಲ್ ಪೂಜಾರಿಗೆ ಮ್ಯಾನಿಫೆಸ್ಟೋ ಲಾಭ ಆಗ್ಬೇಕು ತಂದೆ ಅಂತ ಮ್ಯಾನಿಫೆಸ್ಟೋ ಮಾಡುದು ಆದ್ರೆ ಆ ಮ್ಯಾನಿಫೆಸ್ಟೋ ಇಂದ ಲಾಭಕ್ಕಿಂತ ಲಾಸೆ ಆಗ್ತಾ ಇರೋದು ಕಾಂಗ್ರೆಸ್ಗೆ ನಿಜ ಅದ್ರಲ್ಲಿ ಬೈಂದೂರ್ ಕ್ಷೇತ್ರದಲ್ಲಿ ಕೂಡ ಇದುವರೆಗೂ ನಮ್ಮ ರಿಪೋರ್ಟ್ ಹೆಂಗಿರ್ತಿತ್ತು ಅಂದ್ರೆ ಬೈಂದೂರ್ಲಿ ಗೋಪಾಲ್ ಪೂಜಾರಿ ಗೋಪಾಲ್ ಪೂಜಾರಿ ಹೌದು ಗಂಟೆ ಒಳ್ಳೆ ಒಂದ್ ಫೈಟ್ ಅಂತಿತ್ತು ಯಾವಾಗ ಬಜಾಂಗ್ ದೊಡ್ಡ ಬ್ಯಾನ್ ಅಂದ್ರೆ ಐ ಕೊಟ್ರ ಮತ್ತೆ ಹಾಳು ಮಾಡ್ತಾ ತಾಳಪ್ಪ ಅಂತ ಅಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪ್ರ ಹಿಂದೂಗಳ ವಿರೋಧಿ ನಾನು ಟ್ರೆಂಡ್ ಮಾಡ್ಕೊಂಡ್ ಮತ್ತೆ ನೀವಾಗ್ಲೇ ಬರಿಗಾಲ ಗುರ್ರಾಜ್ ರಂಟಿ ಹೊಳೆ ಫಕೀರಂಗೆ ಜೈ ಶುರು ಹೋಗೋಕ್ ಶುರುವಾಗೇ ಆಟ ಮಾಡಿದ್ರೆ ಇಲ್ಲಿ ಬೆಂಗಳೂರಲ್ಲಿ ಆಡೋ ಮಾತು ಖುಷಿ ಆಗ್ಬಹುದು ಜಾತ್ಯತೀತವಾದಿಗಳು ಅನ್ನೋ ಕಾಂಗ್ರೆಸ್ಸಿಗರ್ಗೆ ಹೌದು ಆದ್ರೆ ಕರಾವಳಿ ಭಾಗದ ಕಾಂಗ್ರೆಸ್ಸಿಗರ್ಗೆ ಇವರ ಒಂದೊಂದು ಹೇಳಿಕೆಯು ಕೂಡ ಬೆಂಕಿ ಇಟ್ಟಂಗೆ ದೊಡ್ಡ ಸಮಸ್ಯೆ ಏನ್ ಮಾಡ್ತೀರಿ ಎಸ್ ಜನ ತೀರ್ಮಾನ ಮಾಡ್ತಾರೆ ವೀಕ್ಷಕರ ಬೈಂದೂರ್ನ ವರ್ಸ್ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಎಂಎಲ್ ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಂಎಲ್ಎ ಆಗಿ ಕೆಲಸ ಮಾಡುವ ಯೋಗ್ಯತೆ ಇದೆ ಯಾರು ಎಂ ಎಲ್ ಎ ಸೇವೆ ಮಾಡ್ತಾರೆ ಯಾರು ಎಲ್ ಎ ಆಗಿ ಶೋಕಿ ಮಾಡಲ್ಲ ಅಂತ ಆಯ್ಕೆ ಮಾಡಿ ಕಳಿಸಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯೋಗ್ಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಹೌದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ